ಮುಚ್ಚಿಡೋ ವಿಷಯ ಅಲ್ಲ ಸರ್, ಅವನು ಒಂದೆಜ್ಜೆ ತಪ್ಪಿಡಕ್ ಮುಂಚೆ ನೀವೇ ಸರಿಯಾದ ದಾರಿಲಿ ಏಳು ಹೆಜ್ಜೆ ನಡೆಸ್ಬಿಡಿ ಸರ್. ಹುಡುಗ ದೊಡ್ಡನಾಗವನೆ, ಪಟಾಕಿ ಹೊಡಬೇಕು ಅಂತ ತುಂಬಾ ಆಸೆ ಪಡ್ತಾವನೆ. ಅಪ್ಪ ಇವನ್ಗೆ ಮೆಟ್ಲತ್ತಕ್ಕೆ ಆಗಲ್ಲ, ಇನ್ನು ಮಂಚ ಹತ್ತಾನೇನೋ. ಅಣ್ಣ, ಹಾವುಗಳಿಗೂ ಕಾಲಿರಲ್ಲ, ಆದ್ರೂ ಮೊಟ್ಟೆ ಇಳಿಸತ್ತಣ್ಣ. ಬಾಳು ಕತ್ತಲ್ ಕಳೆದೋಗ್ಬಿಟ್ಟಿತ್ತು, ಕತ್ತಲ್ಲೇ ಬಾಳು ಹುಡ್ಕೊಳ್ಳೋ ತರ ಮಾಡ್ಕೊಟ್ಟೆ. ಮಂಚನೆ ಪ್ರಪಂಚ ಅನ್ಕೊಂಡು ಬದುಕ್ತಾ ಇದ್ದಾಳೆ. ನಿಮ್ಮಂತ ಬಿತ್ರಿರ ಹತ್ರ ಮನ್ಸಾಕ್ಷಿ ಹೇಳಿಸ್ಕೊಳ್ಳೋದ್ ಬೇಕಾಗಿಲ್ಲ. ನನ್ಗೂ ನಿನ್ಗೂ ಏನ್ ವ್ಯತ್ಯಾಸ? ನಿನ್ ಕೈ ಚಾಚಿ ಬದುಕ್ತೀಯ, ನಾನ್ ಮೈ ಚಾಚಿ ಬದುಕ್ತೀನಿ ಅಷ್ಟೇ. ಹಲೋ, ಕೋನೆ ಕಸ್ಟಮರ್ ಕಸ್ಟಮರ್ ಕಷ್ಟ ಪಟ್ಕೊಂಡಾಯಾ ಹೇ. ನಿಮ್ದು ನೈಟ್ ಶಿಫ್ಟಾ? ನಿಮ್ಗೆ ಇಎಸ್ಐ ಪಿಎಫ್ ಎಲ್ಲ ಹಿಡಿತಾರಾ? ಇಲ್ಲ ಸರ್, ಇಲ್ಲಿ ಬರೀ ತಲೆ ಹಿಡಿತಾರೆ. ಪ್ರಪಂಚದಲ್ಲಿ ಪ್ರತಿಯೊಬ್ಬ ಪ್ರೇಮಿನೂ ಪ್ರಪೋಸ್ ಮಾಡಬೇಕಾದ್ರೆ ಹುಡುಗರು ಮಂಡಿಯೂರಿರ್ತಾರೆ, ಹುಡುಗಿರು ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರ ಹೇಳ್ತಾರೆ. ಆದ್ರೆ ಭಗವಂತ ನನಗೆ ಮಂಡಿಯೂರೋ ಭಾಗ್ಯ, ನಿಮಗೆ ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರ ಹೇಳೋ ಭಾಗ್ಯ ಕಿತ್ಕೊಂಡ್ಬಿಟ್ಟಿದ್ರಿ. ಆದ್ರೂ ನಾವಿಬ್ರು ಮದುವೆ ಆಗ್ಬೋದಲ್ಲ, ನಿತ್ಯ ಸುಮಂಗಲಿ ಆಗಿರೋ ನಿಮ್ಮನ್ನ ದೀರ್ಘ ಸುಮಂಗಲಿಯಾಗಿ ಮಾಡ್ತೀನಿ. ದೇಹ ಮಾರ್ಕೊಂಡ್ ಬದ್ಕೊಳ್ಳ ಹೆಂಗ್ರಿ ಹೆಂಡತಿ ಅಂತ ಒಪ್ಕೊಳ್ತೀರಾ? ದೇಶ ಮಾರೋಣೆ ಮಂತ್ರಿ ಅಂತ ಒಪ್ಕೋತೀವಿ, ಇನ್ನ ದೇಹ ಮಾರ್ಕೊಳ್ಳೋಣ ಹೆಂಡತಿ ಅಂತ ಒಪ್ಕೊಳ್ಳಲ್ವಾ? ಮಾಡಕ್ ಕೆಲ್ಸ ಅಲ್ಕಟ್ ಕೆಲ್ಸ ಅದು ಅಚ್ಚುಕಟ್ಟ ಮಾಡ್ಬೇಕು. ಊಟ ಕೊಡಕ್ ಕೆಲ್ಸಕ್ಕೆ ಉಲ್ಟ ಹೊಡ್ರೆ ಆಮೇಲೆ ಉಲ್ಟ ನಿಂತ್ಕೊಂಡು ಊಟ ಸಿಗಲ್ಲ. ಮೋಸದ ಪ್ರೀತಿಗೆ ಮೈ ಕೊಡ್ತೀರಾ? ನಿಜವಾದ ಪ್ರೀತಿಗೆ ಕೈ ಕೊಡ್ತೀರಾ? ಹುಡುಗಿರ ನೀವೆಲ್ಲ ಉದ್ದಾರ ಆಗ್ತೀರಾ? ಎಲ್ಲಿವರೆಗೂ ಮನೆಯಲ್ಲಿ ಹಾಸಿಗೆ ಹಾಸೋ ಹೆಂಡತಿಗಿಂತ ಹೊರಗೆ ಸೆರಗಾಸೋ ಹೆಣ್ಣು ಬೇಕು ಅಂತ ಗಂಡಿಲಿಗೆ ಬರ್ತಾನೋ, ಅಲ್ಲಿವರೆಗೂ ಇದನ್ನ ನೆನೆಸಕ್ಕಾಗಲ್ಲ ಸರ್.